ಬಿಜೆಪಿಯಲ್ಲಿ ಟಿಕೆಟ್ ವಂಚಿತರ ಭಾವಕ ನುಡಿಗಳೇನಾದ್ರೂ ಆರಂಭ ಆಯ್ತಾ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ ರಾಜ್ಯದಲ್ಲಿ ಇನ್ನೂ ಯಾರ್ದು ಕೂಡ ಅನೌನ್ಸ್ ಆಗಿಲ್ಲ ಅದರ ನಡುವೆ ಟಿಕೆಟ್ ವಂಚನೆ ಆಗತ್ತೆ ಅಥವಾ ಸಿಗಲ್ಲ ಅನ್ನುವಂಥವರ ಭಾವಕ ನುಡಿಗಳ ಇವು ಒಂದ್ ಕಡೆ ಮೈಸೂರು ಅಭಿವೃದ್ಧಿಗೆ ಕೆಲಸ ಮಾಡಿದ್ದು ನನ್ನ ದೌರ್ಬಲ್ಯನಾ ಅಂತ ಪ್ರಶ್ನೆ ಮಾಡೋದ್ರ ಮುಖಾಂತರ ಈಗ ಸಂಸದ ಪ್ರತಾಪ್ ಸಿಂಹ ಅವರು ನಿನ್ನೆ ಫೇಸ್ಬುಕ್ ಲೈವ್ ಬರೋದ್ರ ಮುಖಾಂತರ ಭಾವಕ ನುಡಿಗಳನ್ನ ಆಡಿದ್ರು ಮಗದೊಂದ್ ಕಡೆ ಅಯ್ಯೋ ಗುಡ್ಸಿ ಅಂದ್ರೆ ಗುಡಿಸ್ತೀವಿ ಹೈಕಮಾಂಡ್ ಒರ್ಸಿ ಅಂದ್ರೆ ಒರೆಸ್ತೇವೆ ಅಂತ ಕಟೀಲ್ ಅವರು ಕೂಡ ಮಾತನಾಡಿದ್ದಾರೆ ದಕ್ಷಿಣ ಕನ್ನಡ ಟಿಕೆಟ್ ಮಿಸ್ವದಂತೆ ಕಟೀಲ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಈ ರೀತಿಯಾಗಿ ಈ ಕ್ಷಣಕ್ಕೂ ಕೂಡ ವಿಶ್ವಾಸ ಇದೆ ಖಂಡಿತ ನಾನು ಹತ್ತು ವರ್ಷಗಳಲ್ಲಿ ಮಾಡಿರುವಂತ ಕೆಲಸ ಕಾರ್ಯಕರ್ತರ ಜೊತೆ ಇರುವಂತದ್ದು ಸಂಘಟನೆ ಮತ್ತು ಸಿದ್ಧಾಂತಕ್ಕೆ ನಾನು ನಿಂತಿರುವ ರೀತಿ ಇದನ್ನ ಪರಿಗಣಿಸಿ ನನಗೆ ಟಿಕೆಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಇಪ್ಪತ್ತೆಂಟು ಜನ ಸಂಸದರಿದ್ದೀವಿ ನಮಗೆ ಟಿಕೆಟ್ ಕೊಡಬೇಕಾದ್ರೆ ನಾವು ಮಾಡಿರುವಂತ ಕೆಲಸಗಳನ್ನ ಪರಿಗಣನೆ ತೆಗೆದುಕೊಂಡು ಟಿಕೆಟ್ ಕೊಡಬೇಕಾಗುತ್ತೆ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನ ಮಾಡಿ ಆಯ್ಕೆ ಮಾಡ್ತಾರೆ ಸಹಜ ಅದನ್ನು ನಾನು ಸ್ವಾಗತಿಸ್ತೇನೆ ನಮ್ದು ಇರತಕ್ಕಂಥ ಪರಿಕಲ್ಪನೆಗಳೇನು ಅಂತ ಹೇಳಿದ್ರೆ ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು ಹೊಸೊಬ್ಬರು ಬರ್ತಾ ಇರಬೇಕು ಚಲಾವಣೆಯಲ್ಲಿ ಇರ್ತಾ ಇರಬೇಕು ಹಾಗಾಗಿ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲಕ್ಕೆ ನಾವೆಲ್ಲ ಭದ್ರಾಗಿರ್ತೇವೆ ಯಾರೇ ಆದರೂ ನಮ್ಮ ಗುರಿ ಇರ್ತಕ್ಕಂಥ ನರೇಂದ್ರ ಅವರು ಮತ್ತೆ ಪ್ರಧಾನಿ ಆಗಬೇಕು ಭಾರತೀಯ ಜನತಾ ಪಾರ್ಟಿ ಗೆಲುವು ಸಹಜವಾಗಿ ಅವಕಾಶಗಳು ಈಗ ನಮಗೂ ಮೂರು ಬಾರಿ ಅವಕಾಶ ಕೊಟ್ಟಿದ್ದಾರೆ ಅದನ್ನೇ ವರ್ಷ ಕೆಲಸ ಮಾಡಿದ್ರು ಪಾರ್ಟಿ ನಿರ್ಧಾರ ಮಾಡುತ್ತೆ ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಭದ್ರಾಗಿರ್ತಾರೆ ನಮ್ಮ ಪಾರ್ಟಿಯಲ್ಲಿ ತುಳಿಯೋ ಕೆಲಸ ಅಂತ ನಡೆಯುವುದಿಲ್ಲ ಬೆಳೆಸೋ ಕೆಲಸ ಕಾರ್ಯಗಳಾಗ್ತದೆ ಸರ್ ನನಗೆ ಟಿಕೆಟ್ ಕೊಡ್ತಾರೆ ಆದ ಕಾರಣ ಈ ಸ್ಟೇಜಲ್ಲಿ ನಾನು ಕೊಡದಿದ್ದರೆ ಅಂತ ಹೇಳುವಂಥದ್ದನ್ನು ಉದ್ಭವನೂ ಆಗೋದಿಲ್ಲ ಮತ್ತು ಅದಕ್ಕೆ ನಾನು ಉತ್ತರನೂ ಮಾಡಲ್ಲ ಯಾಕೆ ಅಂತೇಳಿದರೆ ನನ್ನ ಇಡೀ ಕ್ಷೇತ್ರದ ನೂರು ಪರ್ಸೆಂಟ್ ಕಾರ್ಯಕರ್ತರ ಒಂದು ವಿಚಾರಕ್ಕೆ ವಿರುದ್ಧವಾಗಿ ತಗೊಳ್ತಾರೆ ನಿಲುವು ಈಗಾಗಲೇ ಇಡೀ ರಾಜ್ಯಕ್ಕೆ ಬೇರೆ ಕಡೆ ಸಂದೇಶ ಹೋಗಿದೆ ರಾಜ್ಯದ ಎಲ್ಲರೂ ಬಂದು ವರಿಷ್ಠರು ಬಂದು ಸದಾನಂದ ಗೌಡರನ್ನು ಒತ್ತಾಯ ಮಾಡಿದ್ದಾರೆ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಅವರಿಗೆ ಅವರೇ ಆಗಬೇಕು ಅಂತ ಹೇಳುವಂಥ ಭಾವನೆಗಳು ಬ ಇದಕ್ಕೆ ವ್ಯತಿರಿಕ್ತ ಮಾಡಿದರೆ ನಮ್ಮ ಪಾರ್ಟಿಯ ಮೇಲೆ ಕೂಡ ಏನಾಗಬಹುದು ಅಂತ ಹೇಳುವಂತ ನಿಮಗೆ ಆಗ್ಲೇ ಬಿಜೆಪಿ ಹೈಕಮಾಂಡ್ ಮೊದಲ ಲಿಸ್ಟ್ ಅನೌನ್ಸ್ ಮಾಡಿದೆ ಬಟ್ ರಾಜ್ಯದ ಹೆಸರಿಲ್ಲ ಇವತ್ತು ಅಥವಾ ನಾಳೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ರಾಜ್ಯಕ್ಕೆ ಸಂಬಂಧಪಟ್ಟ ಹದಿನೇಳರಿಂದ ಹದಿನೆಂಟು ಕ್ಷೇತ್ರಗಳ ಒಂದು ಅಭ್ಯರ್ಥಿ ಅನೌನ್ಸ್ ಆಗ್ಬಹುದು ಹೆಸರು ಅಂತ ಮಾತುಗಳು ಬರ್ತಾ ಇದೆ ಅದಕ್ಕಿಂತ ಹೆಚ್ಚು ಸೌಂಡ್ ಮಾಡ್ತಾ ಇರೋದು ಇವರಿಗೆ ಸಹ ಟಿಕೆಟ್ ಮಿಸ್ ಆಗ್ಬಾರ್ದು ಆಗ್ಬೋದು ಅಥವಾ ಈ ಹಾಲಿ ಸಂಸದರಿಗೆ ಟಿಕೆಟ್ ಸಿಗಲ್ಲ ಅಂತ ಕಾಣುತ್ತೆ ಈ ರೀತಿಯ ವದಂತಿಗಳು ಅಥವಾ ಈ ವಿಚಾರಗಳೇ ಹೆಚ್ಚಾಗಿ ಚರ್ಚೆ ಆಗ್ತಾ ಇರೋದ್ರಿಂದ ಕೆಲವರು ಅವರದ್ದೇ ಶೈಲಿಯಲ್ಲಿ ತಮ್ಮ ಭಾವುಕ ನುಡಿಗಳನ್ನ ಆಡ್ತಾ ಇದ್ದಾರೆ ಅವರು ಒರೆಸಿ ಅಂದ್ರೆ ಒರೆಸ್ತೀವಿ ಗುಡಿಸಿ ಅಂದ್ರೆ ಗುಡಿಸ್ತೀವಿ ಪಕ್ಷದಲ್ಲಿ ಯಾರು ಕೂಡ ನಿಂತ ನೀರಲ್ಲ ಹೊಸ ಹೊಸ ಮುಖಗಳು ಬರಬೇಕು ಅಂತ ಒಬ್ರು ಹೇಳಿದ್ರೆ ಇನ್ನೊಬ್ರು ಎಲ್ಲವೂ ತೀರ್ಮಾನ ಮಾಡುವಂತದ್ದು ಹೈಕಮಾಂಡ್ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿಯಾಗಿದೆ ನೋಡ್ತಾರೆ ಅಂತ ಅವರು